ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜಿ ಸಿ ಏಜಸ್ ಟೇ ಯೂಟ್ಯೂಬ್ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕದಲ್ಲಿ ಒಮಿಕ್ರಾನ್ ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಕರ್ನಾಟಕ ಗವರ್ನಮೆಂಟು ಕೋವಿಡ್ ರಿವೈಸ್ಡ್ ಟಫ್ ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದ್ದಾರೆ ಈ ಗೈಡ್ಲೈನ್ಸಲ್ಲಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇರ್ಬೋದು ಮತ್ತು ಅದರ್ ಗೌರ್ಮೆಂಟ್ ಆಫೀಸ್ ರನ್ನಿಂಗ್ ಆಗಿರ್ಬೋದು ಮತ್ತು ನೈಟ್ ಕರ್ಫ್ಯೂ ಅದೇ ರೀತಿ ವೀಕೆಂಡ್ ಕರ್ಫ್ಯೂ ಈ ರೀತಿ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಶಾಲಾ ಕಾಲೇಜುಗಳು ಬಂದಾಗುತ್ತಾ ಈ ಕರೋನಾದಿಂದಾಗಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ರೀತಿ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ಜಿ ಸಿ ಎಜುಸಿಟಿ ಸಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆಲ್ಲ ಗೊತ್ತಿದ್ದಾಗೆ ಕರ್ನಾಟಕದಲ್ಲೂ ಕೂಡ ಒಮಿಕ್ರಾನ್ ಕ್ರೇಸಸ್ಸು ನಮ್ಮ ಎಕ್ಸ್ಪೆಕ್ಟೇಷನ್ಗೂ ಮೀರಿ ತುಂಬ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿ ನೇತೃತ್ವದಲ್ಲಿ ಒಂದು ಅಫಿಷಿಯಲ್ ಸಭೆಯನ್ನು ಕರೆದಿದ್ರು ಆ ಸಭೆಯಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ರಿಲೀಸ್ ಮಾಡಿದ್ದಾರೆ ಅದು ಏನೇನು ಅಂತ ಹೇಳಿದ್ರೆ ನೈಟ್ ಕರ್ಫ್ಯೂನ ಇಂಪೋಸ್ ಮಾಡ್ತಾ ಇದ್ದಾರೆ ಸೊ ಕರ್ನಾಟಕದಲ್ಲಿ ಸೊ ರಾತ್ರಿ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಎಂಟೈರ್ ಸ್ಟೇಟ್ಗೆ ಅಪ್ಲೈ ಆಗೋ ಥರ ಅವರು ನೈಟ್ ಕರ್ಫ್ಯೂನ ಇಂಪೋಸ್ ಮಾಡ್ತಾ ಇದ್ದಾರೆ ಮತ್ತು ಕರ್ನಾಟಕದ ಎಲ್ಲ ಗೌರ್ಮೆಂಟ್ ಆಫೀಸಸ್ಸು ಕೂಡ ಫೈವ್ ಡೇಸ್ ಆ ವೀಕ್ ವರ್ಕ್ ಮಾಡಬೇಕು ಮಂಡೇ ಟು ಫ್ರೈಡೇ ಮಾತ್ರ ವರ್ಕ್ ಮಾಡ್ತವೆ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ ಮತ್ತು ಎಲ್ಲ ಗೌರ್ಮೆಂಟ್ ಆಫೀಸಸ್ಸು ಸೆಕ್ರೆಟ್ರಿಯೇಟಲ್ಲಿ ಎಲ್ಲ ಕೂಡ ಸೊ ಫಿಫ್ಟಿ ಪರ್ಸೆಂಟ್ ಕೆಪ್ಯಾಸಿಟಿನಲ್ಲಿ ಮಾತ್ರ ವರ್ಕ್ ಮಾಡ್ತಾರೆ ಸೊ ಅದನ್ನು ಕೂಡ ಹೇಳಿದ್ದಾರೆ ಅದಾದಮೇಲೆ ವೀಕೆಂಡ್ ಕರ್ಫ್ಯೂ ಇರುತ್ತೆ ಫ್ರೈಡೆ ಟೆನ್ ನೈಟ್ ಟೆನ್ನಿಂದ ಮಂಡೇ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ವೀಕೆಂಡ್ ಕರ್ಫ್ಯೂ ಇರುತ್ತೆ ಸೊ ಟಫ್ ರೂಲ್ಸ್ ಅಪ್ಲೈ ಆಗ್ತಾಯಿದೆ ಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ಅದನ್ನೆಲ್ಲ ಅಲೋ ಮಾಡ್ಬೋದು ಅಂತ ಹೇಳ್ತಾರೆ ಸೊ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದಾಗ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಅಥವಾ ಬೆಂಗಳೂರು ನಗರ ಜಿಲ್ಲೆ ಏನಿದೆ ಅಲ್ಲಿ ಎಲ್ಲ ಸ್ಕೂಲ್ಸು ಕಾಲೇಜಸ್ಸು ಎಕ್ಸೆಪ್ಟ್ ಮೆಡಿಕಲ್ ಆ್ಯಂಡ್ ಪ್ಯಾರಾಮೆಡಿಕಲ್ ಕಾಲೇಜಸ್ ಬಿಟ್ಟು ಅದರ ಜೊತೆಗೆ ಟೆಂತ್ ಲೆವೆಂತ್ ಕ್ಲಾಸಸ್ ಬಿಟ್ಟು ಇನ್ನೆಲ್ಲ ಕಾಲೇಜಸನ್ನು ಬಂದ್ ಇದ್ದಾರೆ ಆರನೇ ತಾರೀಕಿಂದ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟಲ್ಲಿ ಎಲ್ಲ ಕಾಲೇಜಸ್ಸು ಸ್ಕೂಲ್ಸು ಕ್ಲೋಸ್ ಆಗುತ್ತೆ ಟೆಂತ್ ಲೆವೆಂತ್ ಟ್ವೆಲ್ತು ಮೆಡಿಕಲ್ ಕಾಲೇಜಸ್ಗೆ ಮಾತ್ರ ಪರ್ಮಿಷನನ್ನು ಕೊಟ್ಟಿದ್ದಾರೆ ಸೊ ಪಬ್ಸು ಮತ್ತು ಈ ರೀತಿ ಎಲ್ಲ ಸಿನಿಮಾ ಥಿಯೇಟ್ರ್ಗಳು ಮಲ್ಟಿಪ್ಲೆಕ್ಸ್ಗಳು ಈ ಆಡಿಟೋರಿಯಂಗಳು ಜಿಮ್ಮು ಇದೆಲ್ಲವೂ ಕೂಡ ಫಿಫ್ಟಿ ಪರ್ಸೆಂಟ್ ಕೆಪ್ಯಾಸಿಟಿನಲ್ಲಿ ಆಪ್ರೇಟ್ ಮಾಡಲಿಕ್ಕೆ ಪರ್ಮಿಷನನ್ನು ಕೊಟ್ಟಿದ್ದಾರೆ ಅದಾದ ಮೇಲೆ ಯಾವುದೇ ಮದುವೆ ಅಥವಾ ಔಟ್ಸೈಡ್ ಇವೆಂಟ್ಗಳಾದರೆ ಅದಕ್ಕೆ ಟೂ ಹಂಡ್ರೆಡ್ ಮೆಂಬರ್ಸು ಇಂಡೋರ್ ಇವೆಂಟ್ಸ್ಗಳಾದರೆ ಟೂ ಹಂಡ್ರೆಡ್ ಮೆ ಒನ್ ಹಂಡ್ರೆಡ್ ಮೆಂಬರ್ಗೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ರಿಲಿಜಿಯಸ್ ಇವೆಂಟ್ಸ್ಗಳಿಗೆ ಬಂದಾಗ ಟೆಂಪಲ್ಗಳಲ್ಲಿ ಜಸ್ಟು ದರ್ಶನಕ್ಕಷ್ಟೇ ಅವಕಾಶ ಕೊಟ್ಟಿದ್ದಾರೆ ಮತ್ತು ಐವತ್ತು ಜನ ಮಾತ್ರ ಒಂದು ಕಡೆ ಸೇರಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಮಾಲ್ಸು ಶಾಪಿಂಗ್ ಹಾಲ್ಸು ಮತ್ತು ಕಾಂಪ್ಲೆಕ್ಸಸ್ ಇಲ್ಲೆಲ್ಲ ಬಂದಾಗ ಆ್ಯಸ್ ಯೂಶ್ವಲ್ಲಿ ವೀಕ್ ಡೇಸಲ್ಲಿ ಮಾತ್ರ ಪರ್ಫಾಮ್ ಮಾಡಬೇಕು ಸ್ವಿಮ್ಮಿಂಗ್ ಫೂಲ್ಸು ಮತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸಸ್ ಎಲ್ಲ ಕ್ಲೋಸ್ ಆಗಿರುತ್ತೆ ಸೊ ಈ ರೀತಿ ಆಲ್ ರ್ಯಾಲೀಸ್ ದ ಧರಣಾಸ್ ಪ್ರೊಟೆಸ್ಟ್ ಆರ್ ಪ್ರೊಹಿಬಿಟೆಡ್ ಅಂತ ಹೇಳ್ತಾರೆ ಯಾವುದೇ ರೀತಿ ಧರಣಿಗಳು ರ್ಯಾಲಿಗಳನ್ನು ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ಸೊ ಸೊ ಈ ರೀತಿ ವೆರಿ ಇಂಪಾರ್ಟೆಂಟಾಗಿ ಮತ್ತು ಕರ್ನಾಟಕ ಮಹಾರಾಷ್ಟ್ರ ಕೇರಳ ಕರ್ನಾಟಕ ಈ ಬಾರ್ಡರ್ಗಳನ್ನ ಇಂಟೆನ್ಸಿವ್ ಆಗಿ ಚೆಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಟಫ್ ರೂಲ್ಸನ್ನು ಕರ್ನಾಟಕ ಗವರ್ನಮೆಂಟು ಇಂಡಿಯಾದಲ್ಲಿ ತೊಗೊಂಡು ಬಂದಿದ್ದಾರೆ ಈ ರೂಲ್ಸ್ ತಂದಿರೋದ್ರಿಂದ ವೀಕೆಂಡ್ ಕರ್ಫ್ಯೂ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾರೆ ಸೊ ಈ ಕಂಡೀಷನ್ಸ್ ಬಂದಿರೋದ್ರಿಂದ ಕರ್ನಾಟಕದಲ್ಲಿ ಸ್ಕೂಲ್ಸು ಕಾಲೇಜಸ್ಗೆ ಬಂದಾಗ ಆ್ಯಸ್ ಆಫ್ ನಾವು ಏನಾಗ್ತಾಯಿದೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಸ್ಕೂಲ್ಸು ಕಾಲೇಜಸ್ಸು ಕ್ಲೋಸ್ಡ್ ಆಗಿರುತ್ತೆ ಅದರಲ್ಲೂ ಟೆಂತ್ ಲೆವೆಂತ್ ಟ್ವೆಲ್ತ್ಗೆ ಓಪನ್ ಇರುತ್ತೆ ಮೆಡಿಕಲ್ ಕಾಲೇಜಸ್ ಓಪನ್ ಇರುತ್ತೆ ಈವನ್ ಬೆಂಗಳೂರಲ್ಲಿ ಕೂಡ ಅದು ಬಿಟ್ಟು ಅದರ್ ದ್ಯಾನ್ ಬೆಂಗಳೂರು ಎಂಟೈರ್ ಕರ್ನಾಟಕ ಏನಂದರೆ ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ವೀಕೆಂಡ್ ಸ್ಯಾಟರ್ಡೇನಲ್ಲಿ ಮಾತ್ರ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇರೋದಿಲ್ಲ ಅದು ಬಿಟ್ಟರೆ ಮಂಡೇ ಟು ಫ್ರೈಡೆ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಸು ಆ್ಯಸ್ ಯೂಶಿಯಲ್ ಪಫಾಮ್ ಮಾಡುತ್ತೆ ಇಷ್ಟು ಕಂಡೀಷನ್ಸನ್ನು ಈಗ ಕರ್ನಾಟಕ ಸ್ಟೇಟ್ ಗವರ್ನಮೆಂಟು ತನ್ನ ಅಫಿಷಿಯಲ್ ಆರ್ಡರಲ್ಲಿ ರಿಗಾರ್ಡಿಂಗ್ ಕೋವಿಡ್ ಗೈಡ್ಲೈನ್ಸು ರಿಲೀಸ್ ಮಾಡಿದ್ದಾರೆ ಈ ಒಂದು ಮಾಹಿತಿ ಏನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀನಿ ಇದೇ ರೀತಿ ಕರ್ನಾಟಕದಲ್ಲಿ ಗವರ್ನಮೆಂಟಲ್ಲಿ ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಸ್ ಏನಾಗ್ತಿದೆ ಅನ್ನೋದನ್ನು ನಾನು ರೆಗ್ಯುಲರಾಗಿ ತಿಳಿಸ್ತಾ ಹೋಗ್ತೀನಿ ಆ ಎಲ್ಲ ಮಾಹಿತಿ ನಿಮಗೆ ರೀಚ್ ಆಗಬೇಕು ಅಂದರೆ ನೀವು ಈ ಕೂಡಲೇ ಜಿ ಸಿ ಸಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಚೂಸ್ ಮಾಡಿ ಥ್ಯಾಂಕ್ ಯು